ಎಚ್ಚೆತ್ತುಕೊಳ್ಳಲು ಸೂಕ್ತ ಸಮಯ ಏಕೆಂದರೆ ಈಗ ಇದು ಎರಡನೇ ಸರಣಿ ಸೋಲು ಅಂತ ಹೇಳ್ಬೋದು. ಮುಂದಿನ ವಿಶ್ವಕಪ್ ತಯಾರಿಕೆಯ ಹಿನ್ನೆಲೆಯಲ್ಲಿ ಟೀಮ್ ಇಂಡಿಯಾ ಬಲಿಷ್ಠ ತಂಡವನ್ನು ಸಿದ್ಧಪಡಿಸಲು ಇನ್ನೂ ಸಮಯಾವಕಾಶವಿದೆ. ಉಳಿದಿರುವ 10 ರಿಂದ 11 ತಿಂಗಳ ಅವಧಿಯನ್ನು BCCI ಆಯ್ಕೆ ಸಮಿತಿ ಹಾಗೂ ಟೀಮ್ ಇಂಡಿಯಾ ಮ್ಯಾನೇಜ್ಮೆಂಟ್ ಅದ್ಭುತವಾಗಿ ಉಪಯುಕ್ತವಾದಂಥ ಒಂದು ರೀತಿಯಲ್ಲಿ ಬಳಸ್ಕೋಬೇಕು. ಭಾರತ ತಂಡಕ್ಕೆ ಇನ್ನೂ ಉತ್ತಮ ಅವಕಾಶಗಳಿವೆ. ಆಟಗಾರ ಆಯ್ಕೆ, ತಂಡದ ಸಂಯೋಜನೆ ಹಾಗೂ ಆಟಗಾರ ಮೇಲಿನ ಒತ್ತಡ ಹೀಗೆಲ್ಲ ಗಮನದಲ್ಲಿಟ್ಟುಕೊಂಡು ಮುಂದಿನ ಅವಧಿಯಲ್ಲಿ ಸೂಕ್ತವಾದ ನಿರ್ಧಾರಗಳನ್ನು ತೆಗೆದುಕೊಂಡರೆ ಭಾರತ ಈ ಕಠಿಣ ಸ್ಥಿತಿಯಿಂದ ಹೊರಬರಲು ಅವಕಾಶವಿದೆ. ವಿಶ್ವಕಪ್ ಗೆಲ್ಲಲು ತಂಡವನ್ನು ಸಿದ್ಧಪಡಿಸಲು ಅವಕಾಶವಿದೆ. ಯಾಕೆಂದರೆ ಮುಂದಿನ ಪ್ರತಿಯೊಂದು ಪಂದ್ಯಗಳು ಇಂಡಿಯಾಗೆ ಸವಾಲಿನ ಪಂದ್ಯಗಳಾಗಿವೆ. ಯಾಕಂದರೆ ತವರು ನೆಲದಲ್ಲಿ ಇರುವುದರಿಂದ ಒಂಡೇ ವರ್ಲ್ಡ್ ಕಪ್ ಬಲಿಷ್ಠ ಬ್ಯಾಟಿಂಗ್ ಹೊಂದಿರುವಂಥ ನಮ್ಮ ತಂಡ ಮುಂದಿನ ವರ್ಲ್ಡ್ ಕಪ್ ಗೆಲ್ಲುವಲ್ಲಿ ಗೆಲ್ಲಿಸುವ ಫೇವ್ರೇಟ್ ಅಂತ ಹೇಳ್ಬೋದು. ಮುಂದಿನ ವಿಶ್ವಕಪ್ ಅಂದರೆ ಈಗ T20 ವಿಶ್ವಕಪ್ನಲ್ಲಿ ಸೆಮಿಫೈನಲ್ ಹಂತಕ್ಕೇರಿ ಸೋಲನ್ನು ವಿಶ್ವಕ್ಕೆ ಹೊರಬಿದ್ದಂಥ ಭಾರತ ತಂಡ ಮುಂದಿನ ಗುರಿ ಏಕದಿನ ಎಂಬುದು ವಿಶ್ವಕಪ್ ಎಂಬುದು ಸ್ಪಷ್ಟವಾಗಿತ್ತು. ಮುಂದಿನ ವರ್ಷ ಭಾರತದಲ್ಲಿ ಏಕದಿನ ವಿಶ್ವಕಪ್ ನಡೆಯಲಿರುವಂಥ ಕಾರಣದಿಂದಾಗಿ ಸುದೀರ್ಘ ಕಾಲದಿಂದ ಭಾರತ ICC ಟ್ರೋಫಿ ಗೆಲ್ಲುವ ಕನಸನ್ನು ನನಸು ಮಾಡಿಸಿಕೊಳ್ಳಲು ದೊಡ್ಡ ಅವಕಾಶ ಎಂದೇ ಬಣಿಸಲಾಗುತ್ತಿದೆ. ಆದರೆ ಈ ಮಹತ್ವದ ಟೂರ್ನಿಗೆ ಇನ್ನೂ 1 ವರ್ಷಗಳ ಸಮಯವಿಲ್ಲ. ಇಂಥ ಸಂದರ್ಭದಲ್ಲಿ ಟೀಮ್ ಇಂಡಿಯಾ ನೀಡುತ್ತಿರುವ ಪ್ರದರ್ಶನ ಅಭಿಮಾನಿಗಳಿಗೆ ಆಘಾತ ಮೂಡಿಸಿದೆ. ಈ ಕಾರಣಕ್ಕಾಗಿ ಸೆಹ್ವಾಗ್ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ. ಆಮೇಲೆ ಅಭಿಮಾನಿಗಳು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸೆಹ್ವಾಗ್ ಅವರು ಟ್ವೀಟ್ ಏನು ಮಾಡ್ಯಾರ ಅಂತಂದರೆ ಅವರು ಹೇಳ್ತಾ ಇದ್ದಾರೆ, ಸತತ 2ನೇ ಸೋಲು ಇದು. ಟೀಮ್ ಇಂಡಿಯಾ T20 ವಿಶ್ವಕಪ್ ಟೂರ್ನಿ ಬಳಿಕ ಸತತ 2ನೇ ಏಕದಿನ ಸೋಲು ಅನುಭವಿಸಿದೆ. ನ್ಯೂಜಿಲೆಂಡ್ ಪ್ರವಾಸ ಕೈಗೊಂಡಿದ್ದ ಭಾರತ ಮಳೆಯಿಂದ ಬಾಧಿತವಾಗಿದ್ದಂಥ ಒಂದು ಸರಣಿಯಲ್ಲಿ 1-0 ಮುಖಭಂಗ ಅನುಭವಿಸಿತ್ತು. ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಸಹಿತ ಕೆಲ ಪ್ರಮುಖ ಆಟಗಾರರು ಈ ಸರಣಿಯಿಂದ ಹೊರಗುಳಿದಿದ್ದರು ಕೂಡ ಸಾಕಷ್ಟು ಅನುಭವಿ ಆಟಗಾರರು ಈ ಸರಣಿಯಲ್ಲಿ ಭಾಗಿಯಾಗಿದ್ದರು. ಮೊದಲ ಪಂದ್ಯ ಸಂಪೂರ್ಣವಾಗಿ ಮಳೆಗಾಗುತ್ತೆ, ಆದರೆ 2ನೇ ಪಂದ್ಯದಲ್ಲಿ ಟೀಮ್ ಇಂಡಿಯಾ ಹೀನಾಗಿ ಸೋಲು ಅನುಭವಿಸಿತ್ತು. ಹೀಗಾಗಿ ಈ ಒಂದು ಸರಣಿ ಕೂಡ ಭಾರತದಿಂದ ಕೈತಪ್ಪಿ ಹೋಯಿತು. ಬಾಂಗ್ಲಾದೇಶ ವಿರುದ್ಧ ಏಕದಿನ ಸರಣಿ 2ನೇ ಪಂದ್ಯದಲ್ಲೂ ಕೂಡ ಟೀಮ್ ಇಂಡಿಯಾ ಸೋಲು ಅನುಭವಿಸಿದೆ. ನಾಯಕ ರೋಹಿತ್ ಶರ್ಮಾ ಗಾಯದ ಹೊರತಾಗಿ ಕೂಡ ನೀಡಿದ ಅಮೋಘ ಪ್ರದರ್ಶನದಿಂದಾಗಿ ಟೀಮ್ ಇಂಡಿಯಾ ಗೆಲುವಿನ ಸನಿಹಕ್ಕೆ ತಲುಪಿತ್ತಾದರೂ ಗೆಲುವು ದಕ್ಕಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಹೀಗಾಗಿ 5 ರನ್ಗಳ ಅಂತರ ಸೋಲನ್ನು ಅನುಭವಿಸಿರುವ ಟೀಮ್ ಇಂಡಿಯಾ ಸರಣಿಯನ್ನು ಕೂಡ ಕಳೆದುಕೊಂಡಿದೆ. ನಿಧಾನಗತಿಯ ಆಟ ಆಡುವುದಾಗಿರ್ಬೋದು, ಬಾಲಿಂಗ್ ಸಮಸ್ಯೆ ಆಗಿರ್ಬೋದು, ಅನೇಕ ಸಮಸ್ಯೆಗಳಿಂದ ಭಾರತ ಸಮಸ್ಯೆಯನ್ನು ಎದುರಿಸ್ತಾ ಇದೆ. ಅಂದರೆ ಬಲಿಷ್ಠ ಬ್ಯಾಟಿಂಗ್ ಲೈನ್ ಬಲಿಷ್ಠ ಬ್ಯಾಟ್ಸ್ಮನ್ಗಳು ಬಹಳಷ್ಟು ಜನ ಇದ್ದಾರೆ, ಬಟ್ ಆ ಟೈಮಿಗೆ ಕರೆಕ್ಟಾಗಿ ಆಡೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಅಂದರೆ ಈಶಾನ್ ಕಿಶನ್ ಆಗಿರ್ಬೋದು, ಸೂರ್ಯಕುಮಾರ್ ಯಾದವ್ ಆಗಿರ್ಬೋದು, ಹಾರ್ದಿಕ್ ಪಾಂಡ್ಯ, ಕೆಲವರು ಆಡ್ತಾ ಇಲ್ಲ, ಕೆಲವರು ಒಳಗೆ ಆಡಿಸ್ತಾ ಇಲ್ಲ, ಕೆಲವರು ಒಳಗೆ ಆಡಿಸ್ದು ಆಡ್ತಾ ಇಲ್ಲ, ರೋಹಿತ್ ಕೊಹ್ಲಿ ಆಗಿರ್ಬೋದು, ಆಮೇಲೆ ಶುಭ್ಮನ್ ಗಿಲ್ ಆಗಿರ್ಬೋದು, ಬ್ಯಾಟಿಂಗ್ ಲೈನ್ ಸಾಕಷ್ಟು ಇದೆ. ಈ ಸೋಲಿನ ಬಳಿ ಸಾಕಷ್ಟು ಚರ್ಚೆಗಳು ನಡೆಯುತ್ತಿದ್ದು ಟೀಮ್ ಇಂಡಿಯಾ ಆಟಗಾರರ ಕಳಪೆ ಪ್ರದರ್ಶನಕ್ಕೆ ಟೀಕೆಗಳು ವ್ಯಕ್ತವಾಗುತ್ತಿದೆ. ಕ್ರಿಕೆಟ್ ವಿಶ್ಲೇಷಕರು ಟೀಮ್ ಇಂಡಿಯಾದ ಸೋಲಿಗೆ ಕಾರಣಗಳನ್ನು ಪಟ್ಟಿ ಮಾಡುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಮಾಜಿ ಕ್ರಿಕೆಟರ್ ವೀರೇಂದ್ರ ಸೆಹ್ವಾಗ್ ಟ್ವೀಟ್ ಮೂಲಕ ಟೀಮ್ ಇಂಡಿಯಾಗೆ ಕುಟುಕಿದ್ದು ಇನ್ನಾದರೂ ಎಚ್ಚೆತ್ತುಕೊಳ್ಳಿ ಎಂದು ಎಚ್ಚರಿಸಿದ್ದಾರೆ. ಅಂದರೆ ಬಾಂಗ್ಲಾದೇಶ ವಿರುದ್ಧ ಸರಣಿಯಲ್ಲಿ 5 ರನ್ಗಳ ಅಂತರದಿಂದ ಟೀಮ್ ಇಂಡಿಯಾ ಸೋಲು ಅನುಭವಿಸಿದ ಬಳಿಕ ವೀರೇಂದ್ರ ಸೆಹ್ವಾಗ್ ಅವರು ಟ್ವಿಟರ್ನಲ್ಲಿ ತಮ್ಮದೇ ಶೈಲಿಯನ್ನು ಟೀಮ್ ಇಂಡಿಯಾ ಪಡೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನಿಮ್ಮ ಪ್ರದರ್ಶನ ಕ್ರಿಪ್ಚೋ ಕರೆನ್ಸಿಯ ಮೌಲ್ಯಕ್ಕಿಂತಲೂ ವೇಗವಾಗಿ ಕುಸಿಯುತ್ತಿದೆ, ಶೀಘ್ರ ಎಚ್ಚೆತ್ತುಕೊಳ್ಳಬೇಕಾದ ಅಗತ್ಯವಿದೆ ಎಂದಿದ್ದಾರೆ ಟೀಮ್ ಇಂಡಿಯಾ ಮಾಜಿ ಕ್ರಿಕೆಟಿಗ ವೀರೇಂದ್ರ ಸೆಹ್ವಾಗ್. ಅವರು ಹೇಳೋದ್ರಲ್ಲಿ ಕೂಡ ಒಂದು ಅರ್ಥ ಇದೆ. ಯಾಕಂದರೆ ಬಲಿಷ್ಠ ತಂಡ ಭಾಳಷ್ಟು ವರ್ಷಗಳಿಂದ ಯಾವುದೇ ICC ಇವೆಂಟ್ಸ್ ಭಾಳಷ್ಟು ಮಿಸ್ ಮಾಡಿಕೊಂಡಿದ್ದೆವು. ಹೀಗಾಗಿ ಮುಂದಿನ ಗುರಿ ವರ್ಲ್ಡ್ ಕಪ್ ಗೆಲ್ಲಬೇಕು. ಟೀಮ್ ಇಂಡಿಯಾ ಮತ್ತು ಫ್ಯಾನ್ಸ್ಗಳಿಗೆ ಶುಭ ಕೋರುತ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಏನು ಮಾಡ್ತಾಯಿದ್ದೀರೊ, ಏನು ಆಡ್ತಾ ಇದ್ದೀರಿ ನೀವು? ಕ್ಯಾಪ್ಟನ್ಶಿಪ್ನೂ ಸರಿ ಇಲ್ಲ, ಬ್ಯಾಟಿಂಗ್ನೂ ಸರಿ ಇಲ್ಲ, ಹೀಗೆ ಆದರೆ ಹೇಗೆ ವರ್ಲ್ಡ್ ಕಪ್ ಗೆಲ್ಲೋದು? ಬರೀ ಕ್ಯಾಪ್ಟನ್ಶಿಪ್ ತೊಂದು ನಾ ಮಾಡ್ತೀನಿ ಅಂದ್ರೆ ಅದು ಸರಳ. ಅದಕ್ಕೆ ಭಾಳ ಸಹನೆ ಬೇಕು, ಭಾಳ ಅದಕ್ಕೆ ಚಾಣಾಕ್ಷ ಬೇಕು, ಮುಂದಾಲೋಚನೆ ಬೇಕು, ಅದು ಅವಾಗ ಸಕ್ಸಸ್ ಆಗ್ತದ. ಧೋನಿ ಕಕ್ಕ, ನಾ ಇಂಜುರಿ ಆದರೂ ನನ್ನ ಭಾಳ ಬ್ಯಾನ್ ಆದರೂ ನಾನು ಬ್ಯಾಟಿಂಗ್ ಆಡೀನಿ, ಮಸ್ತ್ ಆಡೀನಿ, 50 ಹೊಡೆದಿನಿ ಗೊತ್ತದಲ್ಲ. ಏನು ಕ್ಯಾಪ್ಟನ್ ಮಾಡಬೇಕು, ಬಾಲರ್ಗಳು ಕರೆಕ್ಟಾಗಿ ಬಾಲ್ ಮಾಡಲ್ಲ, ಬ್ಯಾಟ್ಸ್ಮನ್ಗಳು ಸರಿಯಾಗಿ ಬ್ಯಾಟಿಂಗ್ ಆಡಲ್ಲ. ನೋಡು ಕೊಹ್ಲಿನೂ
ಆಡಲ್ಲಗೇನು ಮೊದಲೆಲ್ಲ ಶತಕ ಶತಕ ಹೊಡಿತಿದ್ದ ಕೊಹ್ಲಿನ ಬ್ಯಾಟಿಂಗ್ ಆಡಲ್ಲಗೇನ ಏನು ಮಾಡೋಣ ನನಗೆ ತೋರಿ ನನಗೆ ತೋರಿ ಎರಡು ದಿವಸ ಆಡಿಸಿಲ್ಲ ತಿನ್ನ ರಿಟೈರ್ಮೆಂಟ್ ಆಗಲು ಬಂದೀನಿ ಈಗ ಈಗ ತಂದು ಆಡ್ತೀನಿ ನಾನು ಒಂದು ಮ್ಯಾಚನ್ನು ಫೇಲ್ ಆಗಲ್ಲ ಯಾವುದೇ ಗ್ರೌಂಡ್ ಇರಲಿ ಯಾವುದೇ ಪಿಚ್ ಇರಲಿ ಚಲೋ ಬ್ಯಾಟಿಂಗ್ ಆಡ್ತೀನಿ ಅದು ನಾನು ಕೆಲಸ ಮಾಡ್ತೀರಿ ಹಾಳಾಗಿ ಹೋರಿ ಸತ್ತನೇ ಸೋ ಹೋರಿ ಮಕ್ಕಳ ಮುಂದಿನ ಮ್ಯಾಚರೇ ಆಡಿಸ್ರಲ್ಲಿ ನನಗೆ